हाई वेलकम बैक टू माय चैनल फ्रेंड्स एल्लरू हेगिदीरा नावु चेन्नागिदीवि सो इवत्तु ओंदु इंटरेस्टिंग व्लॉग जोते बंदिदीनि एनंद्रे नम्म पापु बर्थडे गे याव्यावदु ಬಟ್ಟೆಗಳನ್ನ ತಗೊಂಡಿದ್ವಿ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ತೋರಿಸ್ತಾ ಇದೀನಿ. ಅವ್ರ ಬರ್ಡೇ ಆಗಿ ಆಲ್ಮೋಸ್ಟ್ 3.5 ಮಂತ್ ಆಯ್ತು. ಈಗ ನಾನು ವ್ಲಾಗ್ ನ ಮಾಡ್ತಾ ಇದೀನಿ. ಅಮ್ಮ ಬರ್ಡೆ ಇದು ಆಗ್ಲೇ ಮಾಡ್ಬೇಕಿತ್ತು, ಬಟ್ ಈ ವ್ಲಾಗ್ ನ ಮಾಡೋದಿಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ನಾನು ಈ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ನೀನು ಪಾಪಗೆ ಎಲ್ಲಿ ತಗೊಂಡೆ ಫ್ರಾಕು, ಎಲ್ಲಿ ತಗೊಂಡೆ ಇದು ಶಾರ್ಟ್ಸ್ ಅಂತ ಕೇಳ್ತಿದ್ರು. ಸೊ ಹಾಗಾಗಿ ತುಂಬಾ ಏನು ಬಟ್ಟೆ ತಗೊಂಡಿಲ್ಲ, ಒಂದು 4-5 ಜೊತೆ ತಗೊಂಡಿದ್ವಿ. ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಇದೆಲ್ಲದರದು ಲಿಂಕ್ ನಾನು ಸಿಕ್ಕಿದ್ರೆ ಕೊಡ್ತೀನಿ. ಕೆಲವೊಂದು ಆನ್ಲೈನ್ ಇದೆ, ಒಂದೆರಡು ಆಫ್ಲೈನ್ ಇದೆ. ಸೊ ಹಾಗಾಗಿ ಸಿಕ್ಕಿದ್ರೆ ಲಿಂಕ್ ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇಲ್ಲ ಅಂದ್ರೆ ಇಲ್ಲ, ಯಾಕಂದ್ರೆ ಒಂದು ಫಸ್ಟ್ ಕ್ರೈ ಒಂದು ಫ್ರಾಕ್ ತಗೊಂಡಿದ್ದೆ, ಫ್ರಾಕ್ ಲಿಂಕ್ ಸಿಕ್ತಿಲ್ಲ ಯಾಕಂದ್ರೆ ಅದು ಪ್ರಾಡಕ್ಟ್ ಇಲ್ಲ ಈಗ ಅದರಲ್ಲಿ ಅದಕ್ಕಾಗಿ. ಸೊ ಮೊದಲನೇದಾಗಿ ತೋರಿಸ್ತೀನಿ ಈಗ ನಾನು. ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡದೆ ಈ ಬ್ಲಾಗ್ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಸೊ ಬ್ಲಾಗ್ ನ ಶುರು ಮಾಡೋಣ. ಮೊದಲನೇದಾಗಿ ನಾನು ಪಾಪಗೆ ಶಾರ್ಟ್ಸ್ ಅಂತ ತುಂಬಾನೇ ಇಷ್ಟ ಆಯ್ತು, ಚಡ್ಡಿ ತಗೋಬೇಕು ಅಂತ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗಾಗಿ ಅಲ್ಲಿ ಎಸ್ಬಿಟಲ್ಲ ಪಾಪು, ನಾನು ಶಾರ್ಟ್ಸ್ ತಗೋಬೇಕಂತ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಫಸ್ಟ್ ಕ್ರೈಲಿ ಇದೊಂದು ಸೆಟ್ ನ ತಗೊಂಡೆ. ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನಿಮ್ಗೆ ತೋರಿಸೋದಕ್ಕೆ. ಇದು ಟಾಪ್ ಬರುತ್ತೆ ಅಂಡ್ ಇದು ಶಾರ್ಟ್ಸ್ ಈ ತರ ಬರುತ್ತೆ. ನೀವು ಇದನ್ನ ನೋಡಿರ್ತೀರಾ ಪ್ರೀ ಬರ್ಡೇ ಶೂಟ್ ಅಲ್ಲೆಲ್ಲ, ನಾನು ಫೋಟೋಸ್ ಎಲ್ಲ ಇನ್ನೂ ಹಾಕಿಲ್ಲ. ಇದು ಟಾಪ್ ಬರುತ್ತೆ ಅಂಡ್ ಇದು ಪ್ಯಾಂಟ್ ಚಡ್ಡಿ ಬರುತ್ತೆ. ಚಡ್ಡಿಗೆ ಈ ತರ ಇದೆ ಪ್ರಿಂಟ್ಸ್. ಇದು ಜೀನ್ಸ್ ಅಲ್ಲ, ಕಾಟನ್ ಮೆಟೀರಿಯಲ್. ಈ ತರ ಚಡ್ಡಿ ಬರುತ್ತೆ ಅಂಡ್ ಇದು ಟಾಪು ಈ ತರ ಬರುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಈ ತರ ಜಡೆ ತರ ಎಣ್ದಿರೋ ತರ ಚೆನ್ನಾಗಿದೆ ಇದು, ನಂಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ತುಂಬಾ ತಿಂಗಳಿಂದ ತಗೊಬೇಕು ಅಂತ ಆಸೆ ಇರ್ತಿತ್ತು, ಬಟ್ ಪಾಪ ಸ್ವಲ್ಪ ದೊಡ್ಡೋಳಾಗ್ಲಿ, ತುಂಬಾ ದಿನ ಯೂಸ್ ಮಾಡೋ ತರ ಆಗ್ಲಿ ಅಂತ ಹೇಳಿ ಸ್ವಲ್ಪ ಲೇಟ್ ಆಗಿ ತಗೊಳ್ಳೋಣ ಅಂತ ಹೇಳಿ ಫೈನಲಿ ನಾನು ಫೋಟೋಶೂಟ್ ಟೈಮ್ ಅಲ್ಲಿ ತಗೊಂಡೆ. ಇದನ್ನ ತುಂಬಾನೇ ಇಷ್ಟ. ಇದ್ರದ್ದು ಅಪ್ರಾಕ್ಸಿಮೇಟ್ ರೇಟ್ ನನಗೆ ಸಿಕ್ಕಿದ್ದು 550 ಏನೋ ಇತ್ತು, ಬಟ್ ನನಗೆ ತುಂಬಾನೇ ಆಫರ್ ಅಲ್ಲಿ ಇತ್ತು. ನಾನು ಯಾವಾಗ್ಲೂ ನೋಡ್ಬೇಕಾದ್ರೆ 500 ಸಮಥಿಂಗ್ ಅಲ್ಲಿ ಸಿಕ್ತಿತ್ತು, ಬಟ್ ನನಗೆ ಆ ಟೈಮಲ್ಲಿ ಆಫರ್ ಇದ್ದಾಗ 350 ಸಮಥಿಂಗ್ ಅಲ್ಲಿ ನಾನು ತಗೊಂಡೆ ಇದನ್ನ. ಅಬೌಟ್ 350 ಇರಬಹುದು. ಸೊ ಇದು ಈಗ ಚೆಕ್ ಮಾಡಿದ್ರು ನನಗೆ ಒಂದ್ 2 ಸಲ 500 ಸಮಥಿಂಗ್ ಇತ್ತು, ಬಟ್ ನಂಗೆ ಆಫರ್ ಅಲ್ಲಿ ಇದು ಕಮ್ಮಿಗೆ ಸಿಕ್ಕಿತ್ತು. ಇದು ಫಸ್ಟ್ ಕ್ರೈಲ್ ತಗೊಂಡಿದ್ದು. ಸೊ ಇದು ನಂಗೆ ತುಂಬಾನೇ ಇಷ್ಟ. ಅಂಡ್ ನೆಕ್ಸ್ಟ್ ಬಂದು ಚಡ್ಡಿ ಇದರಲ್ಲಿ ಬಂದಾಯ್ತು ಅಂಡ್ ಪ್ಯಾಂಟ್ ತಗೋಬೇಕು ಅಂತ ಆಸೆ ಇತ್ತು. ನಂಗೆ ಆಕ್ಚುಲಿ ಜೀನ್ಸ್ ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದ್ರೆ ಅದು ನಮ್ಗೆನೆ ಇರಿಟೇಟ್ ಆಗುತ್ತೆ ಒಂದೊಂದ್ಸಲ. ಮಕ್ಳಿಗೆ ಸ್ವಲ್ಪ ತುಂಬಾ ಟೈಟ್ ಇದ್ರೆ ಅಥವಾ ತುಂಬಾ ಲೂಸ್ ಇದ್ರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ನಾನ್ ಸ್ವಲ್ಪ ಜೀನ್ಸ್ ತಗೊಳ್ಳಿಲ್ಲ, ಬಟ್ ಲೆಗಿನ್ಸ್ ತರ ಸಿಗುತ್ತೆ ಸಾಫ್ಟ್ ಮೆಟೀರಿಯಲ್, ಅದರಲ್ಲಿ ನಾನು ತಗೊಂಡೆ. ಮೊದಲು ಟಾಪ್ ಬಂದು ಇದನ್ನ ತಗೊಂಡಿದ್ದೀನಿ ನಾನು. ಇದು ಸ್ವೆಟ್ ಶರ್ಟ್. ಇದು ಇದನ್ನ ನಾನು ಅಜಿಯೋನಲ್ಲಿ ಬೈ ಮಾಡಿದ್ದು. ಇದು ಆಲ್ಮೋಸ್ಟ್ ನಂಗೆ 120 ಇರಬಹುದು ಒಂದು ಇದೊಂದಕ್ಕೆನೆ, ಒಂದು 120-130 ಈ ರೇಂಜ್ ಅಲ್ಲಿ ನನಗೆ ಸಿಕ್ಕಿದ್ದು. ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಫಸ್ಟ್ ಕ್ರೈಲಿ ಇದೊಂದು ಪ್ಯಾಂಟ್ ನ ಬೈ ಮಾಡಿದೆ. ಇದು ಈ ತರ ಸ್ಟಾರ್ ಇತ್ತು ಅಂಡ್ ಇದು ಈ ಒಂದು ಇದಕ್ಕೆ ಮ್ಯಾಚ್ ಆಗ್ತಿತ್ತು. ಬ್ಲ್ಯಾಕ್ ಕಲರ್ ಬೇಕು, ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನ ನಾನು ಶಾಪ್ ಮಾಡಿದೆ. ಇದು ನನಗೆ 170 ಇರಬಹುದೇನೋ, ಒಂದು 200 ರೂಪಾಯಿ ಒಳಗಡೆನೆ ಇದು ನನಗೆ ಸಿಕ್ಕಿದ್ದು. ಸೊ ಆಲ್ಮೋಸ್ಟ್ ಇದೆರಡನ್ನು ಮ್ಯಾಚ್ ಮಾಡಿದೆ ನಾನು. ಇದು ಅಜಿಯೋದಲ್ಲಿ ತಗೊಂಡಿದ್ದು ಅಂಡ್ ಇದು ಓಯ್ತು ಫ್ರಾಕು. ಇದು ಫಸ್ಟ್ ಕ್ರೈಲ್ ತಗೊಂಡಿದ್ದು. ಸೊ ಎರಡೂ ರೇಟ್ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 300-350 ಸಮಥಿಂಗ್ ಅಲ್ಲಿ ಇದೊಂದು ಬಟ್ಟೆ ನನಗೆ ಸಿಕ್ತು. ಸೊ ಒಂದು 300 ರುಪೀಸ್ ಅಲ್ಲಿ ಇದೊಂದು ಸೆಟ್ ಆಯ್ತು ನನಗೆ ಅಜಿಯೋ ಅಂಡ್ ಫಸ್ಟ್ ಕ್ರೈಲಿ. ನಾನು ಇದನ್ನ ಬೈ ಮಾಡಿದ್ದು. ನೆಕ್ಸ್ಟ್ ಇದೊಂದು ಬ್ಯೂಟಿಫುಲ್ ಫ್ರಾಕ್, ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇದೊಂದು ಫ್ರಾಕ್, ನಂಗೆ ತುಂಬಾನೇ ಇಷ್ಟ. ಇದನ್ನ ನಾನು ಫಸ್ಟ್ ಕ್ರೈಲ್ ತಗೊಂಡಿದ್ದು. ಈ ತರ ಇದೆ, ಇದು ಸ್ವಲ್ಪ ಚೆನ್ನಾಗಿದೆ. ಇದು ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಇದೇನಿದೆ ಇದು ಬೀಟ್ಸ್ ತರ, ಇದು ಏನು ಚುಚ್ಚೋದಿಲ್ಲ, ಅಷ್ಟು ನೀಟ್ ಆಗಿದೆ. ಮಕ್ಕಳಿಗೆ ತುಂಬಾನೇ ಚೆನ್ನಾಗಿದೆ, ಯಾವುದೇ ರೀತಿ ಇದು ಇರಿಟೇಟ್ ಆಗಲ್ಲ ಮಕ್ಕಳಿಗೆ. ತುಂಬಾನೇ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂಡ್ ಒಳಗಡೆ ಏನಿದೆ ಈ ಮೆಟೀರಿಯಲ್ ಕೂಡ ಏನು ಚುಚ್ಚೋದಿಲ್ಲ ಮಕ್ಕಳಿಗೆ. ಅಂಡ್ ಮುಂದೆಗಡೆ ಈ ತರ ಒಂದು ಫ್ಲವರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಒಂಥರ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬಹುದು. ಅಂಡ್ ಬ್ಯಾಕ್ ಅಲ್ಲಿ ಇದೊಂದು ಟೈ ಕೊಟ್ಟಿದ್ದಾರೆ ಅಷ್ಟೇ, ನೀನು ಬ್ಯಾಕ್ ಅಲ್ಲಿ ಡಿಸೈನ್ ಇಲ್ಲ, ಜಿಪ್ ಇದೆ. ಇದು ನೆಟ್ಟೆಡ್ ಫ್ರಾಕ್, ನಂಗೆ ತುಂಬಾನೇ ಇಷ್ಟ ಆಯ್ತು. ಇದನ್ನ ತುಂಬಾ ಇಷ್ಟಪಟ್ಟು ತಗೊಂಡೆ ಇದೊಂದು ಫ್ರಾಕ್, ನಂಗೆ ತುಂಬಾನೇ ಇಷ್ಟ. ಪಾಪುಗೆ ಚೆನ್ನಾಗಿ ಕಾಣತ್ತೆ ಅಂತ ಹೇಳಿ ಫ್ರಾಕ್ ಇದೊಂದು ಫ್ರಾಕ್ ನ ನಾನು ತಗೊಂಡೆ. ಇದನ್ನ ಫಸ್ಟ್ ಕ್ರೈಲ್ ತಗೊಂಡಿದ್ದು. ಇದ್ರದ್ದು ಲಿಂಕ್ ಇಲ್ಲ, ಈ ಪ್ರಾಡಕ್ಟ್ ಇಲ್ಲ ಅನ್ಸುತ್ತೆ ಈಗ. ಸೊ ಹಾಗಾಗಿ
ಇದು ತುಂಬಾ ಇಷ್ಟ ಆಯ್ತು. ಇದ್ರದ್ದು ರೇಟ್ ಬಂದು 750 ರೂಪಾಯಿ ಮೇಲೇನೆ, ಒಂದಲ್ಲಿ 800 ದಾಟಿಲ್ಲ. ಸೊ ಒಂದು ಆಲ್ಮೋಸ್ಟ್ 750 ರೂಪಾಯಿ ಅಂತ ಅನ್ಕೋಬಹುದು. ಇದೊಂದು ಬ್ಯೂಟಿಫುಲ್ ಫ್ರಾಕ್, ನಮ್ಗೆ ತುಂಬಾ ಇಷ್ಟ, ಅದಕ್ಕೆ ಇದೊಂದು ಬೈ ಮಾಡ್ಕೊಂಡಿದ್ದೆ. ಅದೆಲ್ಲ ಫೋಟೋಶೂಟ್ ಟೈಮಲ್ಲಿ ತಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಫ್ರಾಕ್, ಇದನ್ನ ನಾನು ಮೀಶೋದಲ್ಲಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ ಇದು. ನಾನು ಇದೆಲ್ಲ ಏನಿದೆ ಇದು ಚುಚ್ಚುತ್ತೇನೋ ಪಾಪುಗೆ ಏನಾದರೂ, ಅವಳಿಗೆ ಚಿಟ್ಟೆ ಅಲ್ಲ ಅದು, ಚಿಟ್ಟೆ ಅಲ್ಲ ಇದು, ಪಾಪುಗೆ ಏನಾದರೂ ಇರಿಟೇಟ್ ಮಾಡುತ್ತೇನೋ ಅನ್ಕೊಂಡಿದ್ದೆ. ಬಟ್ ಎಂಥದ್ದು ಇಲ್ಲ, ತುಂಬ ಸಾಫ್ಟ್ ಮೆಟೀರಿಯಲ್ ಇದು, ತುಂಬ ಚೆನ್ನಾಗಿದೆ. ಇಲ್ಲೊಂದು ಫ್ಲವರ್ ಥರ ಇತ್ತು, ಬಟ್ ಅದರಲ್ಲಿ ಗ್ಲಿಟರ್ ಏನಿತ್ತು ಆ ಗ್ಲಿಟರ್ ಎಲ್ಲ ಬಂದ್ಬಿಡ್ತೈತಿ. ಇವ್ರು ಸ್ವಲ್ಪ ಬಾಯಿಗೆಲ್ಲ ಹಾಕೊಳ್ಳೋದೆಲ್ಲ ಜಾಸ್ತಿ ಎಲ್ಲಿ ಸಿಕ್ಕಿದ್ರು. ಅದೇನಾಯಿತು, ಬಾಯಿಗೆ ಹಾಕೊಂಡ್ಲು ಗ್ಲಿಟರ್ ಎಲ್ಲ ಇಲ್ಲೆಲ್ಲ ಆಗ್ಬಿಟ್ಟಿತ್ತು, ಹಾಗಾಗಿ ಅದನ್ನ ಕಿತ್ತೆ ಹಾಕ್ಬಿಟ್ವಿ. ಇದನ್ನ ಆ್ಯಕ್ಚುಲಿ ನಾನು ಫೋಟೋಶೂಟ್ ಟೈಮಲ್ಲಿ ನಾನು ತಗೊಳ್ಬೇಕು ಆಗ್ಬೇಕು ಅಂತ ತಗೊಂಡಿದ್ದು ಕೇಕ್ ಸ್ಮ್ಯಾಶ್ ಮಾಡೋದಕ್ಕೆ ಅಂತ. ಬಟ್ ಏನಾಯ್ತಿದ್ದು, ಆ ಟೈಮ್ಗೆ ನನಗೆ ಡೆಲಿವರಿ ಸಿಕ್ಕಲಿಲ್ಲ. ನನ್ನ ಪಾಪುಗೆ ಬರ್ಡೇ ದಿನ ಬರ್ಡೇ ಮುಗಿಸ್ಕೊಂಡು ಬರಬೇಕಾದ್ರೆ ಅವರು ಡೆಲಿವರಿ ಅಣ್ಣ ಏನಿದ್ದಾರೆ ಅವ್ರು ನಂಗೆ ಕಾಲ್ ಮಾಡಿದ್ದು ಐಟಮ್ ಬಂದಿದೆ ಮೇಡಮ್ ಅಂತ ಹೇಳಿ. ಸೊ ನನಗೆ ಇದು ಸಿಕ್ಕಲಿಲ್ಲ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಸಿಕ್ಕಿಲ್ಲ ಅಲ್ವಾ, ಇನ್ನೇನು ಮಾಡೋದು, ರಿಟರ್ನ್ ಹಾಕ್ಬಿಡ್ಲಾ ಅಥವಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಾವು ಮುಡಿ ಕೊಡ್ತೀವಲ್ಲ ಪಾಪಗೆ, ಮುಡಿ ಕೊಟ್ಟಾದ್ಮೇಲೆ ಹೊಸ ಬಟ್ಟೆ ಹಾಕ್ಬೇಕು ಅಂತ ನಮ್ಮಲ್ಲಿ ರೂಢಿ ಹೋಯ್ತು. ಸೊ ಮುಡಿ ಕೊಟ್ಟಮೇಲೆ ಹೊಸದು ಹಾಕ್ಬೇಕು ಬಟ್ಟೆ ಅಂತ ನಮ್ಮಲ್ಲಿ ರೂಢಿ ಇರುತ್ತೆ. ಸೊ ಹಾಗಾಗಿ ಮುಡಿ ಕೊಟ್ಟಮೇಲೆ ಹಾಕಿದ್ರಾಯ್ತು ಅಮ್ಮ ಅಂತ ಹೇಳಿ ಇದನ್ನ ಹಾಗೆ ಇಟ್ಕೊಂಡೆ. ಆ ಪಾಪುಗೆ ಮುಡಿ ಕೊಟ್ಟವಲ್ಲ, ಆ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೇ ಒಂದು ಇದೇ ಒಂದು ಫ್ರಾಕ್ನ ಅವಳಿಗೆ ಹಾಕಿರೋದು ನಾವು. ಸೊ ಇದೊಂದು ಬ್ಯೂಟಿಫುಲ್ ಫ್ರಾಕ್ ಅಂತ ಹೇಳ್ಬೋದು. ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಯಾವ್ದಾದ್ರು ಇಮೇಜಸ್ ಸಿಕ್ಕಿದ್ರೆ ನಾನು ಅಲ್ಲಲ್ಲೇ ಹಾಕ್ತೀನಿ ಅವಳಿಗೆ. ಅಲ್ಲೆಲ್ಲ ಹೋಗ್ಬಾರ್ದಮ್ಮ ಗುಮ್ಮಣ, ಅಮ್ಮ ಈ ಕಡೆ ಈ ಕಡೆ ಆಯ್ತು. ಸೊ ಇದು ನನ್ನ ನೆಕ್ಸ್ಟ್ ಫ್ರಾಕ್ ನನ್ನ ಪಾಪದು, ತುಂಬಾನೇ ಚೆನ್ನಾಗಿದೆ. ಇದು ಮಕ್ಳಿಗೇನೇ ಇರಿಟೇಟ್ ಮಾಡಲ್ಲ. ಇದು ಮೀಶೋದಲ್ಲಿ ತಗೊಂಡಿದ್ದು, ಚೆನ್ನಾಗಿದೆ. ನೀವು ಕೂಡ ಈ ಫ್ರಾಕ್ ಬೇಕಿದ್ರೆ ಬೈ ಮಾಡಿ, ಯಾವುದೇ ರೀತಿ ಇರಿಟೇಟ್ ಎಲ್ಲ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಇರುತ್ತೆ, ಏನಂದರೆ ನಾನು ನನ್ನ ಮಗಳು ಒಂದೇ ಥರ ಬಟ್ಟೆ ಹಾಕ್ಕೊಬೇಕು ಅಂತ ಆಸೆ ಇರುತ್ತೆ. ಬಟ್ ನನಗೂ ತುಂಬ ಆಸೆ ಇತ್ತು ಒಂದೇ ಥರ ಬಟ್ಟೆ ಹಾಕ್ಕೊಂಡು ಫೋಟೋ ತೆಗೆಸ್ಬೇಕು ಅಂತ. ನಾನು ಗೂಗಲ್ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ ಎಲ್ಲೆಲ್ಲಿ ಯಾವ ಥರ ಬಟ್ಟೆ ಸಿಕ್ಕಿತೆ ಇದೆಲ್ಲ ತೊಗೊಬೇಕು ಸೇಮ್ ಟು ಸೇಮ್ ಅಂತ. ಯಾಕಂದರೆ ನಾವು ಡಿಸೈನರ್ಗೆ ಕೊಟ್ಟು ಅವರು ನನಗೆ ಅವಳಿಗೆ ಪಾಪುಗೆಲ್ಲ ಹೊಲಿದು ತುಂಬಾ ಹೆವಿ ಆಗುತ್ತೆ, ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನಮಗೆ ಅಷ್ಟೆಲ್ಲ ಸದ್ಯಕ್ಕೆ ಹಾಕಿ ಇನ್ವೆಸ್ಟ್ ಮಾಡೋಂಥ ಇದಿರಲಿಲ್ಲ. ಹಾಗಾಗಿ ನಾನು ಆನ್ಲೈನಲ್ಲೇ ಸರ್ಚ್ ಮಾಡ್ತಾ ಇದ್ದೆ ಯಾರು ಸಿಗುತ್ತೇನೋ ಅಂತ. ಬಟ್ ಆನ್ಲೈನಲ್ಲಿ ಎಲ್ಲೂ ನನಗೆ ಸಿಗ್ತಾ ಇರಲಿಲ್ಲ. ಏನು ಒಂದು 3-4 ಇಯರ್ಸ್ ಮಕ್ಕಳಿಗಾಗೋ ಥರ ಚೂಡಿದಾರು ಮಿಡಿ ಈ ಥರದ್ದೆಲ್ಲ ಇರ್ತಿತ್ತು. ಬಟ್ ನನಗೂ ನನ್ನ ಪಾಪಕ್ಕೂ ಮ್ಯಾಚ್ ಆಗೋ ಥರ ಏನಾದರೂ ನನಗೆ ಸಿಕ್ಕಿರಲಿಲ್ಲ. ಫೈನಲಿ ನಾನೇ ನನ್ಕೊಂಡೆ ಸುಮ್ಮನೆ ಮೀಶೋದಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ಏನಾದರೂ ಗೌನ್ ಥರ ಏನಾದರೂ ಸಿಗುತ್ತಾ ನೋಡೋಣ ಅಂತೇಳಿ ಸರ್ಚ್ ಮಾಡಬೇಕಾದ್ರೆ ಸೊ ಮೀಶೋದಲ್ಲಿ ಏನಾದರೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದೆ. ಅವಾಗ ನನಗೆ ಒಂದು ಗೌನ್ ನೋಡಿದೆ, ತುಂಬ ಇಷ್ಟ ಆಗೋಯ್ತು. ಅದರದ್ದು ರಿವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನೇನು ಮಾಡಿದೆ, ಅದ್ರ ಫೋಟೋ ಸೈಡಲ್ಲಿ ಹಾಕ್ತೀನಿ. ಅದೇ ಗೌನ್ನ 2 ತಗೊಂಡೆ. ಯಾಕಂದ್ರೆ ನೋಡೋಣ ಹೇಗಿದೆ ಅಂತ ಹೇಳಿ ನನ್ನ ಐಡಿಯಾ ಏನಿತ್ತಂದ್ರೆ ಆ ಗೌನ್ ತಗೊಂಡು ಇಲ್ಲಿ ಇರುವೆ ಕಚ್ಚಿ ಕಚ್ಚಿ ಇಲ್ಲಿ ಇರುವೆ ಪಾ ಇರುವೆ ಬಂದ್ಬಿಡೈತೆ ರೂಮ್ಗೆ ಮಾಡ್ತಾರೆ ಸುಮ್ಮನೆ. ಸೊ ನಾನೇನು ಅನ್ಕೊಂಡೆ ಅಂದ್ರೆ ಒಂದು ಗೌನ್ನ ತಗೊಂಡು ಅದರದ್ದು ಏನು ಫ್ಲೇರ್ ಆಗಿ ಚಿನ್ನ ಸೊ ನಾನೇನು ಅನ್ಕೊಂಡೆ ಅಂದ್ರೆ ಒಂದೇ ಫ್ರಾಕ್ನ ಅಂದ್ರೆ ಒಂದೇ ಗೌನ್ನ ನಾನು 2 ಬೈ ಮಾಡಿದೆ. ಒಂದೇ ತರದ್ದು, ಒಂದೇ ಕಲರ್, ಸೇಮ್ ಪ್ಯಾಟರ್ನ್ ಎಲ್ಲ 2 ಬೈ ಮಾಡಿದೆ ಕ್ವಾಂಟಿಟಿ. ಸೊ ಒಂದೇನ ನಾನು ಇಟ್ಕೊಂಡು ನನಗೆ ವೇರ್ ಮಾಡೋದಕ್ಕೆ, ಇನ್ನೊಂದು ಏನಿರುತ್ತೆ ಗೌನು ಅದರಲ್ಲಿ ಏನು ಏನೋ ಅಲ್ಲಿ ಪಪ್ಪ ಬಂದು ಉರುಳೋಗೋಗು ಪಪ್ಪ. ಓ ಇಲ್ಲಿ ಫ್ಲವರು, ಅದ್ರದ್ದು ಫ್ಲೇರ್ ಈ ಥರ ಕೆಳಗಡೆ ಬರುತ್ತೆ ನೋಡಿ. ಇದರಲ್ಲಿ ಕಟ್ ಮಾಡಿ ಇವಳಿಗೆ ಸ್ಟಿಚ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಅದು ಸಕ್ಸಸ್ ಆಯಿತು. ಆ ಟೈಮಲ್ಲಿ ನನಗೆ ತುಂಬಾ ಖುಷಿ ಆಗೋಯ್ತು, ಚೆನ್ನಾಗಿ ಬಂತಲ್ಲ ಅಂತ ಹೇಳಿ ತೋರಿಸ್ತೀನಿ ಯಾವ ಥರ ಸ್ಟಿಚಿಂಗ್ ಮಾಡಿದೆ. ದಿಂಬು ಇಲ್ಲಿ ಹಾಯ್, ಹಲೋ, ಹಾಯ್ ಎವ್ರಿವನ್, ನಮಸ್ಕಾರ, ನಮಸ್ತೆ ಮೇಡಮ್, ನಮಸ್ತೆ ಅಪ್ಪು. ಸೊ ಅದು ಸಕ್ಸಸ್ ಆಯಿತು ಆ ಫ್ರಾಕು. ಒಂದು ನಾನು ತಗೊಂಡಿರೋದಂದ್ರೆ ಸಾರಿ, ಇದೊಂದು ಫ್ರಾಕ್, ಇದು ಗೌನ್ ಇದು ನನಗೆ ಹಾಕೊಂಡಿದ್ದು ದೊಡ್ಡದು. ಇದು ಹೀಗೆ ಇದೆ, ಜಸ್ಟ್ ಸೈಡ್ ಸ್ವಲ್ಪ ಫಿಟ್ಟಿಂಗ್ ಸರಿ ಮಾಡಿಕೊಂಡು ಇದನ್ನು ಬಳಸ್ಕೊಂಡೆ.
ಅಂಡ್ ಅದರಲ್ಲಿ ಏನು ಕೆಳಗಡೆ ಫ್ಲೇರ್ ಆಗಿರುವಂತಹ ಒಂದು ಪಾರ್ಟ್ ಏನಿರುತ್ತೆ ಈ ತರ ಮಿಡಿ ಈ ತರ ಇಷ್ಟು ಏನಿರುತ್ತೆ ಇದನ್ನ ಕಟ್ ಮಾಡಿ ಇವಳಿಗೆ ಇದನ್ನ ಫ್ರಾಕ್ ನ ಸ್ಟಿಚ್ ಮಾಡಿದೆ ಈ ತರ ಫ್ಲೇರ್ ಆಗಿ ಚೆನ್ನಾಗಿ ಒಂದು ಫ್ರಾಕ್ ನ ಇವಳಿಗೆ ಸ್ಟಿಚ್ ಮಾಡಿದೆ ಸೇಮ್ ಮೆಟೀರಿಯಲ್ ಅಲ್ಲಿ ಎರಡು ಬಟ್ಟೆ ತಗೊಂಡು ಒಂದನ್ನ ನಾನು ಇಟ್ಕೊಂಡೆ ಇನ್ನೊಂದರಲ್ಲಿ ಇವಳಿಗೆ ಸ್ಟಿಚ್ ಮಾಡಿದೆ ಹಿಂದೆಗಡೆ ಈ ತರ ಇದಿರ್ಲಿಲ್ಲ ನನ್ನ ಬಟ್ಟೆಗೆ ಇದನ್ನು ಹಿಂದೆಗಡೆ ಕೊಟ್ಟೆ ಅಂಡ್ ಇಲ್ಲಿ ತೋರಿಸೋಣ ಇದನ್ನ ಇದನ್ನ ತೋರಿಸ್ಬಿಡೋಣ ಅಂಡ್ ಎಕ್ಸ್ಟ್ರಾ ಒಂದು ಬಟ್ಟೆ ಇತ್ತು ಮೆಟೀರಿಯಲ್ ಯಾವುದೋ ಒಂದು ಸ್ಲೀವ್ಸ್ ತಿರೋ ಬಂದಿದ್ದು ಸೊ ಆ ಬಟ್ಟೆಲಿ ಇದೊಂದು ಬೋನ ಹೊಲ್ದೆ ನನ್ನ ಪಾಪುಗೊಂದು ನನಗೊಂದು ಇದು ಪಾಪಚ್ಚಿದು ಅಲ್ಲಪ್ಪ ಇದು ಪಾಪಚ್ಚಿದು ಫ್ರಾಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಬ್ಬರಿಗೂ ಅಂತ ಹೇಳಬಹುದು ಅಂಡ್ ಇದಕ್ಕೆ ಒಂಥರ ಕೆಳಗಡೆ ಫ್ರಾಕ್ ಆಗಿ ಅಗ್ಲಕ್ಕೆ ಕೂತ್ಕೊಳ್ಳೋ ಥರ ಏನೂ ಇರಲಿಲ್ಲ ಬಟ್ ನಾವು ಅದಕ್ಕೆ ಬೇರೆ ಮಿಡಿನ ಹಾಕೊಂಡೆ ಪಾಪುಗೊಂದು ಮಿಡಿ ಇತ್ತು ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಒಳಗಡೆ ಮಿಡಿ ಹಾಕಿ ಆಮೇಲೆ ಈ ಥರ ಫ್ರಾಕ್ನ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದೊಂದು ಫ್ರಾಕ್ನ ನಾವು ಡಿ ಐ ವೈ ಥರ ರೆಡಿ ಮಾಡ್ಕೊಂಡ್ವಿ ಮನೇಲೆ ಸೊ ನಾವೇ ಈ ಥರ ಕ್ರಿಯೇಟ್ ಮಾಡ್ಕೋಬೋದು ನಿಮಗೂ ಯಾರಿಗಾದರೂ ಬೇಕಿದ್ರೆ ಸೊ ಈ ಥರ ನೀವು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಳಿ ಸುಮ್ಮನೆ ಯಾಕೆ ಸಾವಿರಾರು ರೂಪಾಯಿ ದುಡ್ಡನ್ನ ವ್ಯರ್ಥವಾಗಿ ಹಾಕೋದು ಯಾಕಂದರೆ ಮತ್ತೆ ಒಂದು ಎರಡು ಸಲ ಹಾಕಿದ್ಮೇಲೆ ಮತ್ತೆ ಹಾಕೊಳ್ಳೋಕೆ ಬೇಕೇ ಇಷ್ಟ ಆಗಲ್ಲ ಬೇರೆ ಫಂಕ್ಷನ್ಗಳಿಗೆಲ್ಲ ಸೊ ಹಾಗಾಗಿ ಈ ಥರ ನಾನು ಹಾಕ್ಕೊಂಡೆ ಹಲೋ ನಮಸ್ಕಾರ ಬೈ ಹಿಂದೆ ಕುತ್ಕೋ ಈಗ ಹಲೋ ಈಗ ಕಾಣಿಸ್ತೀರಿ ನೋಡಿ ಕಾಣಿಸುತ್ತೀಗ ಆ್ಯಂಡ್ ಫೈನಲಿ ಏನಂದರೆ ಬರ್ಡೇಗೆ ಬಟ್ಟೆ ಶಾಪ್ ಮಾಡಬೇಕಲ್ವಾ ಬರ್ಡೇಗೆ ಶಾಪ್ ಮಾಡಬೇಕಂತ ನಂಗೆ ತುಂಬಾ ಇದು ನನಗೆ ಏನಂದರೆ ಒಂದು ವಾರ ಮುಂಚಿತವಾಗಿ ಎಲ್ಲನೂ ರೆಡಿ ಮಾಡ್ಕೋಬಿಟ್ರೆ ಸರಿ ಅಂತ ನನ್ನ ಮೈಂಡು ಬಟ್ ನನ್ನ ಹಸ್ಬೆಂಡ್ ಬ್ಯುಸಿ ಆಗಿರೋದ್ರಿಂದ ಅವರು ಬರ್ಡೇ ಬಟ್ಟೆ ತೊಗೊಳಕ್ಕೆ ಹೋಗಿದ್ದು ಇನ್ನೊಂದು ನಾಲ್ಕೈದು ದಿನ ಇದೆ ಅನ್ನೋವಾಗ ನಾವು ಬಟ್ಟೆ ಶಾಪ್ ಮಾಡಿದ್ದು ಇಲ್ಲಿ ಕುಚ್ಚಿ ಕಾಣುತ್ತೀಗ ಹ್ಞೂ ನಿಂತು ಹಲೋ ನಿಂತು ಆ್ಯಂಡ್ ಫೈನಲಿ ಒಂದು ಫ್ರಾಕ್ನ ತಗೊಂಡ್ವಿ ಅದು ಮಿಕ್ಸಡ್ ಒಪಿನಿಯನ್ ಇತ್ತು ಅಂದರೆ ಒಬ್ಬರು ಚೆನ್ನಾಗಿದೆ ಅಂದರು ಒಬ್ಬರು ಚೆನ್ನಾಗಿಲ್ಲ ಅಂದರು ಬಟ್ ನನಗೆ ಇಷ್ಟ ಆಯಿತು ಏನು ಮಾಡೋಕ್ಕಾಗಲ್ಲ ಸೊ ಏನಂದರೆ ಕಲರೇ ಸ್ವಲ್ಪ ಅವಳು ಬೆಳ್ಳಗಿದ್ದಾಳೆ ಅದನ್ನು ಸ್ವಲ್ಪ ಸ್ಕಿನ್ ಕಲರೇ ಆಗೋಯ್ತು ಬೇರೆ ಕಲರ್ ತೊಗೋಬೇಕಿತ್ತು ಅಂತ ಕಲರ್ ಬಗ್ಗೆ ಸ್ವಲ್ಪ ಹೇಳಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ತೊಗೊಂಡಾಗ್ಬಿಟ್ಟಿತ್ತು ಮತ್ತು ಎಕ್ಸ್ಚೇಂಜ್ಗೆಲ್ಲ ನಾನು ಕಾಣಿಸ್ತಾನೆ ಅಲ್ಲಿ ಮತ್ತು ಎಕ್ಸ್ಚೇಂಜ್ಗೆಲ್ಲ ಹೋಗುವಂಥ ಇದಿರಲಿಲ್ಲ ಸೊ ನಾನು ಹೋಗ್ಲಿಂದ ಸುಮ್ಮನೆ ಆಗಿದ್ದೆ ಆ ಫ್ರಾಕ್ನ ತೋರಿಸ್ತೀನಿ ಬರ್ಡೇ ಫ್ರಾಕ್ ನೀವು ನೋಡಿರ್ತೀರಾ ಬರ್ಡೇ ವಿಡಿಯೋದಲ್ಲಿ ಓ ಏನಿತ್ತು ಗುಮ್ಮ 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 ಇದು ಇದೊಂದು ಬ್ಯೂಟಿಫುಲ್ ಫ್ರಾಕ್ ಇದು ಮುಂದೆ ಈ ತರ ಬೋ ತರ ಬಂದಿದೆ ನಿಂತು ಮುಂದೆ ಈ ತರ ಬರುತ್ತೆ ತುಂಬಾನೇ ಹೆವಿ ಇದೆ ಈ ಫ್ರಾಕ್ ಇದು 1300 ಸಮಥಿಂಗ್ ಇರಬಹುದು ಮರ್ತೋಗಿದೆ ರೇಟ್ ಈ ತರ ಫುಲ್ ಫ್ಲೇರ್ ಆಗಿದೆ ಕೆಲವರು ಅಣಸಿದ್ದು ಉಂಟು ನಿನ್ಗಿಂತ ನಿನ್ ಬಟ್ಟೆನೇ ದೊಡ್ಡದಾಗಿದೆ ಅಂತ ಸೊ ಇದೊಂದು ಫ್ರಾಕ್ ನಂಗೆ ತುಂಬಾನೇ ಇಷ್ಟ ಆಯ್ತು ಈ ತರ ಫ್ಲವರ್ ಇಲ್ಲೆಲ್ಲ ಸ್ಟೋನ್ ಇತ್ತು ಒಂದೊಂದು ಫ್ಲವರ್ಗು ಬಟ್ ಆ ಸ್ಟೋನ್ ಎಲ್ಲ ಅವತ್ತೆ ಕಿತ್ತೋಗಿದೆ ಮುಂದೆ ಈ ತರ ನೆಟ್ಟೆಡ್ ತರ ಇದೆ ಇದು ಇದು ನೆಟ್ಟೆಡ್ ತರ ಬರುತ್ತೆ ಹಿಂದೆಗಡೆ ಜಿಪ್ ಬಂದಿದೆ ಒಂದು ಟ್ಯಾಗ್ ಮಾಡೋದಕ್ಕೆ ಈ ತರ ಬಂದಿದೆ ತುಂಬಾನೇ ಇಷ್ಟ ಆಯ್ತು ನಮ್ಗೆ ಈ ಫ್ರಾಕ್ ಇದೊಂದು ಬ್ಯೂಟಿಫುಲ್ ಫ್ರಾಕ್ ಫೈನಲಿ ಇದೊಂದು ಬರ್ಡೇ ಡ್ರೆಸ್ ಅಂತ ನಾವು ತಗೊಂಡ್ವಿ ಇಲ್ಲ ಮೇಲೆ ನೋಡೋಣ ಈಗ ಹಿಂಗೆ ಹೆಂಗೆ ಕಾಣಿಸುತ್ತೆ ನೀತು ನೋಡಿ ಈ ಥರ ಇದೆ ಫ್ರಾಕ್ ಬರ್ಡೇ ಫ್ರಾಕ್ ನಮ್ಮ ಬೇಬಿಗೆ ಬರ್ಡೇ ಮತ್ತೆ ಸೊ ಇದೊಂದು ಡ್ರೆಸ್ ನಾವು ಇವಳಿಗೆ ಪರ್ಚೇಸ್ ಮಾಡಿದ್ದು ಹಾಯ್ ಏನು ಹಾಯ್ ಸೂಪರಾ ಹಿಂಗಿದೆ ಡ್ರೆಸ್ಸು ಅಂದರೆ ಇದು ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡೋಕ್ಕೆ ಸ್ವಲ್ಪ ಕಲರ್ ಲೈಟ್ ಅನಿಸುತ್ತೆ ಬಟ್ ನಾವು ರಿಯಲಿ ಅಮ್ಮನೇ ನಾವು ರಿಯಲಿ ನೋಡೋದಕ್ಕೆ ಸ್ವಲ್ಪ ಡಾರ್ಕ್ ಇದೆ ಅಂತ ಅನಿಸುತ್ತೆ ಬಟ್ ವಿಡಿಯೋ ಫೋಟೋಗೆಲ್ಲ ಸ್ವಲ್ಪ ಹೈಲೈಟ್ ಆಗಬೇಕಿತ್ತು ಕಲರ್ ಒಂಚೂರು ಡಾರ್ಕ್ ಆಗಿರೋ ತೊಗೊಂಡಿದ್ರೆ ಸರಿ ಇರ್ತಿತ್ತು ಅಂತ ಅನ್ನಿಸ್ತು ಬಟ್ ಇನ್ನು ಮಾಡೋಕ್ಕಾಗಲ್ಲ ತೊಗೊಂಡಾಗಿತ್ತಲ್ವಾ ಹಾಗಾಗಿ ಆ್ಯಂಡ್ ಇದಿಷ್ಟು ನಾನು ಪಾಪು ಬರ್ಡೇಗೆ ಅಂತ ನಾವು ಶಾಪಿಂಗ್ ಮಾಡ್ಕೊಂಡಿದ್ದು ಇದನ್ನ ನಾನು ಇಲ್ಲೇ ಲೋಕಲ್ ಮಂಡ್ಯ ಶಾಪಲ್ಲಿ ತೊಗೊಂಡಿದ್ದು ಯಾಕಂದರೆ ನನಗೆ ಆನ್ಲೈನಲ್ಲಿ ತರಿಸಿದ್ರೆ ಫ್ಲೇರ್ ಇಲ್ಲದೆ ಇದ್ರೆ ದೊಡ್ಡದಾಗಿರಬೇಕು ಫ್ರಾಕು ಚೆನ್ನಾಗಿರಬೇಕು ಬರ್ಡೇ ಫ್ರಾಕ್ ಅಂತೆಲ್ಲ ಐಡಿಯಾ ಇತ್ತು ಅದಕ್ಕೆ ಆನ್ಲೈನಲ್ಲಿ ಸ್ವಲ್ಪ ಇಂದೇಟ್ ತೊಡದೆ ಬೇಡ ಅದು ಆನ್ಲೈನಲ್ಲಿ ಬೇಡ ಇಲ್ಲೇ ಅಂಗಡೀಲಿ ನೋಡೋಣ ಕಣ್ಣೆದುರಿಗೆ ನೋಡಿ ತಗೊಳ್ಳೋಣ ಬರ್ಡೇಗೆ ಅಂಥೇಳಿ ಸೊ ಇದು ನಮ್ಮ ಪಾಪುವಿನ ಬರ್ಡೇ ಶಾಪಿಂಗ್ ಇಷ್ಟು ಬಟ್ಟೆನ ನಾವು ಶಾಪ್ ಮಾಡಿದ್ವಿ ಇನ್ನೂ ಒಂದು ಯಾವುದು ಇವತ್ತಿದೆ ನನಗೆ ಮತ್ತೆ ಹೋಗಿದ್ದೀವಿ ಯಾವ ಬಟ್ಟೆ ತೊಗೊಂಡಿದ್ವಿ ಅಂತ ಕುಚ್ಚಿ ಹಾಯ್ ಮಾಡಿದ್ವಿ ಹಾಯ್ ಮಾಡ ನೀನು ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಾಯ್ ನಾವು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಮೇಡಮ್ ಬನ್ನಿ
ಅಲ್ಲಿ ಬೈ ಮಾ ಬಿಡಿ ಈಗ ಬೈ ಬೈ ಮುತ್ತ ಬೈ ನನಗೆ ಮಮ್ಮಗೆ ಮುತ್ತು ಮಮ್ಮಗೆ 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 ಮುತ್ತು ಮಮ್ಮಗೆ ಪಪ್ಪಿ ಮುತ್ತ ಕೊಡು ಮಮ್ಮಗೆ ನಾವು ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀವಿ ಫ್ರೆಂಡ್ಸ್ ಬೈ ಟೇಕ್ ಕೇರ್ ಆ ಬಾ